ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಬೇಸನ್ ಬರ್ಫಿ ಮಾಡೋಣ. ಬೇಸನ್ ಬರ್ಫಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು 2 ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ, 1 ಕಪ್ಪು ಸಕ್ಕರೆ ಪೌಡರ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ, 1/4 ಕಪ್ಪು ತುಪ್ಪ, ಯಾಲಕ್ಕಿ ಪೌಡರ್, ಗೋಡಂಬಿ, ಬಾದಾಮ್ ಇದು ಆಪ್ಷನಲ್, 1/4 ಕಪ್ಪು ಎಣ್ಣೆ ರಿಫೈನ್ಡ್ ಆಯಿಲು. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ, ತುಪ್ಪ ಹಾಕ್ತಾ ಇದ್ದೀನಿ, ಕಡಲೆ ಹಿಟ್ಟು ಸಹ ಇದರಲ್ಲೇ ಹಾಕ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿಯೋಣ. ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಟ್ಟಿ ಇರುತ್ತೆ, ಹುರಿತಾ ಹುರಿತಾ ಲೈಟ್ ಆಗಿಬಿಡುತ್ತೆ. ನೋಡಿ ಹೆಂಗೆ ಗಟ್ಟಿ ಇದೆ, ಈಗ ಹುರಿತಾ ಹುರಿತಾ ಲೈಟ್ ಆಗಿಬಿಡುತ್ತೆ. ರೋಸ್ ಕಲರ್ ಬರೋವರೆಗೂ ಇದನ್ನು ಹುರಿಬೇಕು, ಒಂದು 10-15 ನಿಮಿಷ ಆದರೂ ಹುರಿಬೇಕಾಗುತ್ತೆ. ನೋಡಿ ಲೈಟಾಗಿ ಹೋಗ್ತಾ ಇದೆ, ಕಲರು ಚೇಂಜ್ ಆಗಿದೆ, ಎಷ್ಟು ಚೆನ್ನಾಗಿ ಬಾದಾಮಿ ಕಲರ್ ಬಂದಿದೆ. ಈಗ ಇದನ್ನು ಇಳಿಸ್ಬಿಡೋಣ. ತಣ್ಣಗೆ ಮಾಡಿ ಸಕ್ಕರೆ ಪೌಡ್ರ್ ಹಾಕ್ತಾ ಇದ್ದೀನಿ, ಯಾಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ, ಗೋಡಂಬಿ ಹಾಕ್ತಾ ಇದ್ದೀನಿ, ಬಾದಾಮ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಗಾರ್ನಿಷಕ್ಕೆ ಬೇಕಾದರೆ ಗಾರ್ನಿಷಕ್ಕೆ ಮಾತ್ರನೂ ಹಾಕ್ಕೋಬಹುದು, ನಾನು ಎರಡರಲ್ಲೂ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗೋಗಿದೆ. ಈಗ ಒಂದು ಟ್ರೇ ತಗೊಂಡು ಈ ಟ್ರೇಯಲ್ಲಿ ಫುಡ್ ರ್ಯಾಪಿಂಗ್ ಪೇಪರ್ ಹಾಕ್ತಾ ಇದ್ದೀನಿ, ತುಪ್ಪದಿಂದ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋಣ. ಈಗ ಈ ಮಿಶ್ರಣವನ್ನು ಟ್ರೇಯಲ್ಲಿ ಹಾಕ್ತಾ ಇದ್ದೀನಿ, ಇದನ್ನು ಸರಿಯಾಗಿ ಲೆವೆಲ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಗೋಡಂಬಿ, ಬಾದಾಮು, ಕರ್ಬೂಜ್ ಬೀಜದಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಇದು 1 ಅವರ್ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ನೋಡಿ ತಣ್ಣಗಾಗೋಗಿದೆ. ಈ ಪೇಪರ್ ಹಿಂಗೆ ಎತ್ತಿ ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳೋಣ. ಇದು ನಮಗೆ ಯಾವ ಆಕಾರದಲ್ಲಿ ಬೇಕೋ ಆ ರೀತಿ ನಾವು ಕಟ್ ಮಾಡ್ಕೋಬಹುದು. ನಾನು ಸ್ಕ್ವಯರ್ ಆಗಿ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಬರ್ಫಿ ಬಂದಿದೆ. ನಾನು ಒಂದು ತೆಗೆದು ತೋರಿಸ್ತೀನಿ. ನೋಡಿ ಎಷ್ಟು ಸುಂದರವಾಗಿದೆ. ಈಗ ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಬೇಸನ್ ಬರ್ಫಿ ರೆಡಿ.